वेलकम बैक टू मई चानल नानिमा सत्तु फ्रेंड्स इवतना वीडियो सिंपल क्यालिग्राफी राइटिंग बेसिक्स हेगे कलियो बरियोद नोड़ना फ्रेंड्स सो बनी फ्रेंड्स वीडियो नोड़ना बेची फस्ट सिंगल लाइन रूल बुक सिंगल लाइन रूल बुक आमेले लेटर्स बरबेकारे कई मूव आगल्ल नोडी सो नानु इवाग 1 2 3 4 बरी 3 लाइन्स तगोळ्तिदीनि सिंगल लाइन थ्री लाइन इज ईक्वल टू 2 सेंटीमीटर फ्रेंड्स अदे 6 लाइन अंदर 4 सेंटीमीटर सो इवाग फस्ट इवाग क्लॉक वाइज नहीं रोटेट मातिरबेकु फ्रेंड्स जस्ट निम्म फिंगर रोटेट माडी फस्ट ई तर सो ई तर आदमेले नेक्स्ट फुल हैंड रोटेट फ्रेंड्स तारा फुल पेज कंटिन्यू मी आम नेक्स्ट आम नेक्स्ट मत एर लाइन लाइन बिटको मत 1 2 3 हाकड़ी फ्रेंड्स आमले आंटी क्लॉक वाइज इवग आंटी क्लॉक वाइज मे फस्ट निम्म फिंगर मात्र रोटेट मारी आमेले नेक्स्ट निम्म हैंड फ्रेंड्स फ्रेंड्स ई तर सो कन्फ्यूजन आगुत्ते अंत नानु इल्ली क्लॉक वाइज मत्ते आंटी क्लॉक वाइज बरकोळ्तिदीनि कंफ्यूजन इवग नेक्स्ट मत एर लाइन बिटको मत 1 2 3 हाकोड़ी फ्रेंड्स आमले ना 8 तर बरती तक फस्ट तक आमले मत अद जॉन कई फ्रेंड्स मत ना सर्कल हाकू मत हिं हम फ्रेंड्स हे कंटिन्यू मी फ्रेंड्स फ्रेंड्स आंटी क्लॉक वाइज ऐन फ्रेंड्स जस्ट निम्म फिंगर यूज मे निम्गे कंफर्टेबल आगे आज सो ना हैंड फुलू रोटेट मातीनि सो इे ताू मी फ्रेंड्स फुलू आम मत रेडीबू 1 2 3 4 5 6 सो नानी 4 सेंटीमीटर्स तक सो 4 सेंटीमीटर्स दर्दन सो फस्टू 3 लाइन स्टार्ट वन आम कड़े बंदी मत टी कड़े मत हिंग बंदी बर फ्रेंड्स आगे कंटिन्यू मे फ्रेंड्स आमले नेक्स्ट इना फ्रेंड्स अदक्के इना एर लाइन बिटको मत 1 2 3 अकोली बेरी 3 अल निम्हे कंफर्टेबल आगे निम्हे सो अत्र हाकोली ना सिंगल लाइन बेरी वे लाइन कल सो नानी याकीनिंदे स्वल्प ईजी कलीबू बेग कली स्वल स्पेस अंत सो इोड़े नोड़े स्वल्प कंजस्टेड आगे सो नोड़ी फ्रेंड्स
ಅಲ್ಲಿ ಕೆರಡ 1-2-3 ಹಾಕೊಂಡು ಕೆರಡ 1 ಡಾಟ್ ಹಾಕೊಂಡು ಮತ್ತೆ ಮೇಲೆ ಇದ್ರ ತಗೋಬೇಕು. ಸೊ ಮತ್ತೆ ಕೆರಡ ಇದ್ರ ಡಾಟ್ ಹಾಕಿ ಮೇಲೆ ಇದ್ರ ಒಂದು ಹೇಳ್ಕೊಳ್ಳಿ. ಕೆರಡ ಇದ್ರ ಡಾಟ್ ಹಾಕಿ ಮೇಲೆ ಹೇಳ್ಕೊಳ್ಳಿ. ಕೆರಡ ಇದ್ರ ಡಾಟ್ ಹಾಕಿ ಮೇಲೆ ಹೇಳ್ಕೊಳ್ಳಿ. ಇದ್ರ ಡಾಟ್ ಹಾಕಿ ಮೇಲೆ ಹೇಳ್ಕೊಳ್ಳಿ. ಇದೇ ಥರ ಈ ಫುಲ್ಲು ಲೈನನ್ನು ನೀವು ಮಾಡಿ. ಆಮೇಲೆ ನೆಕ್ಸ್ಟು ಇಲ್ಲಿ ಸ್ಪೇಸ್ ಇಲ್ಲ ಅಂತಿದ್ದಕ್ಕೆ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ತಿದ್ದೀನಿ. ನೋಡಿ ಹೇಳುವಾಗ ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ನಾವು ಹಿಂದುಗಡೆ ಇಲ್ಲಿ ಈ ಪೇಜಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಫ್ರೆಂಡ್ಸ್ ಈ ಪೇಜಲ್ಲಿ ನಾವು ಕೆರಡೆಯಿಂದ ಮೇಲಕ್ಕೆ ತಗೊಂಡಿದ್ದೀವಿ. ಸೊ ನಾವು ನೆಕ್ಸ್ಟ್ ಪೇಜಲ್ಲಿ ಮೇಲಿಂದ ಕೆರಡಕ್ಕೆ ತಗೋಬೇಕು. ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಾಕೊಂಡು ಫ್ರೆಂಡ್ಸ್ ಇದರ ಮೇಲೆ ಒಂದು ಡಾಟ್ ಹಾಕೊಳ್ಳಿ. ಆಮೇಲೆ ಕೆರಡ ತಗೋಬೇಕು. ಆಮೇಲೆ ನೀವೇನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಮತ್ತೆ ಮೇಲೆ ಡಾಟ್ ಹತ್ರ ಹೋಗಿ ಮತ್ತೆ ಒಂದು ಸ್ವಲ್ಪ ಡಿಸ್ಟೆನ್ಸಿಗೆ ಒಂದು ಸ್ಲೀಪಿಂಗ್ ಲೈನ್ ತೊಗೊಂಡು ಆಮೇಲೆ ಹಂಗೆ ತೊಗೊಂಡು ಅದನ್ನು ಇವಾಗ ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಥರ ಇದನ್ನ ಯಾಕೆ ನಾವು ಈ ಥರ ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್ ಈ ಕ್ಯಾಲಿಗ್ರಾಫಿಯಲ್ಲಿ ರೂಲ್ಸ್ ಏನಂದರೆ ಫ್ರೆಂಡ್ಸ್ ಯಾವ ಲೈನಲ್ಲ ಕೆರಡ ಬರುತ್ತೆ ಯಾವ ಲೈನಲ್ಲ ಇತ್ತ ಕೆರಡೆ ಬರುತ್ತೆ ಮೇಲಿಂದ ಕೆಳಗಡೆಗೆ ಅದನ್ನು ನಾವು ಡಬಲ್ ಲೈನ್ ಹಾಕಿ ಶೇಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಶೇಡ್ ಕೊಡ್ಕೊಳ್ಳಿ. ಇದೇ ಥರ ಒಂದು ಫುಲ್ ಪೇಜನ್ನು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟು ಎರಡನ್ನು ಬಿಟ್ಟು ಮೀನ್ ಎರಡು ಲೈನನ್ನು ಬಿಟ್ಟು 1-2-3 ಫ್ರೆಂಡ್ಸ್. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ನಾವು ಓವರ್ ಟರ್ನ್ ಮಾಡ್ತಿದ್ದೀವಿ. ಓವರ್ ಟರ್ನ್ ಹೆಂಗಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಲಾಸ್ಟ್ ಲೈನಿಂದ ಈ ಥರ ಮೇಲೆ ಫಸ್ಟ್ ಲೈನಿಗೆ ಕರ್ವ್ ತೊಗೊಂಡು ಮತ್ತೆ ಈ ಥರ ಕೆರಡ ತೊಗೋಬೇಕು ಅಂದರೆ ಉಲ್ಟಾ ಯು ಥರ. ಓಕೆನಾ ಫ್ರೆಂಡ್ಸ್. ಸೊ ಇದು ಇವಾಗ ನಾನು ಲಾಸ್ಟ್ ಟೈಮು ರೂಲ್ಸ್ ಹೇಳಿರ್ತೀನಿ ಇದ್ರೂ. ಸೊ ಎಲ್ಲೆಲ್ಲ ನಾವು ಕೆರಡ ಬರ್ತೀವಿ ಅಲ್ಲಿ ಡಬಲ್ ಲೈನ್ ತೊಗೋಬೇಕು ಅಂತ. ಸೊ ನಾವು ನೋಡಿದ್ರೆ ಇಲ್ಲಿ ಮೇಲೋಗಿ ಇಲ್ಲಿ ಕೆರಡ ಬಂದಿದ್ದೀನಿ ಫ್ರೆಂಡ್ಸ್ ಈ ಸೆಕೆಂಡ್ ಲೈನಲ್ಲಿ. ಸೊ ಅಲ್ಲಿ ನಾನು ಫ್ಲೋಗೆ ಈ ಲೈನಿಂದನೇ ಹಿಂಗೆ ಹೋಗಿ ಒಳಗಡೆಯಿಂದ ಈ ಒಂದು ಡಬಲ್ ಲೈನನ್ನು ತೊಗೊಂಡು ಅದನ್ನು ಶೇಡ್ ತೊಗೊಳ್ತೀನಿ ಫ್ರೆಂಡ್ಸ್. ಲಾಸ್ಟ್ ಲೈನಿಂದ ಮೇಲಿದ್ರ ಹೋಗಿ ಮತ್ತೆ ಕೆರಡ ಹತ್ರ ಬರಬೇಕು. ಮತ್ತೆ ರೂಲ್ಸ್ ಏನಂದರೆ ಫ್ರೆಂಡ್ಸ್ ನಾವು ಇಲ್ಲಿ ಮೇಲೆ ಹೋಗಿದ್ದೀವಿ ಇಲ್ಲಿ ಕೆರಡ ಬಂದಿದ್ದೀವಿ. ಸೊ ನಾವು ಇಲ್ಲಿ ಡಬಲ್ ಲೈನನ್ನು ತೊಗೋಬೇಕು. ಸೊ ನಾನು ಆ ಫ್ಲೋಗೆನ್ನ ಆ ಲೈನನ್ನೇ ನಾನು ಟ್ರೇಸ್ ಮಾಡಿ ಮೇಲೋಗಿ ಡಬಲ್ ಲೈನನ್ನು ತೊಗೊಂಡು ಅದನ್ನು ನಾನು ಇವಾಗ ಶೇಡ್ ಮಾಡ್ತಿದ್ದೀನಿ ಈ ಥರ. ಈ ಥರ ಫುಲ್ ಲೈನನ್ನು ಕಂಟಿನ್ಯೂ ಮಾಡಿ ಇವಾಗ ನೆಕ್ಸ್ಟು ನಾವು ಇದು ಓವರ್ ಟರ್ನು ಇವಾಗ ಇದು ಅಂಡರ್ ಟರ್ನು ಸೇಮ್ ಇದೇ ಥರ ಎರಡು ಲೈನನ್ನು ಬಿಟ್ಟು 1-2-3 ಹಾಕ್ಕೊಂಡು ಫಸ್ಟ್ ಲೈನಿಂದ ಎರಡು ಥರ್ಡ್ ಲೈನಿಗೆ ಬಂದು ಮತ್ತೆ ಮೇಲ್ ತೊಗೋಬೇಕು ಯು ಥರ ಫ್ರೆಂಡ್ಸ್. ಆಮೇಲೆ ರೂಲ್ಸ್ ಇದರಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲ ನಾವು ಕೆರಡ ಬರ್ತೀವಿ ಅಲ್ಲೆಲ್ಲ ಡಬಲ್ ಲೈನ್ ತೊಗೋಬೇಕು ಅಂತ. ಸೊ ನಾವು ಫಸ್ಟ್ ಲೈನೇ ನಾವು ಕೆರಡ ಬಂದಿದ್ದೀವಿ. ಸೊ ಅದನ್ನು ನಾವು ಡಬಲ್ ಲೈನ್ ಹತ್ರ ತೊಗೊಳ್ತಿದ್ದೀವಿ ಫ್ರೆಂಡ್ಸ್. ಅದನ್ನು ಶೇಡ್ ಮಾಡ್ಕೊಳ್ಳೋಣ. ಸೊ ನಾನು ಶೇಡ್ ಮಾಡ್ತಿರೋ ಥರನೇ ಶೇಡ್ ಮಾಡಬೇಕು ಅಂತಲ್ಲ, ನೀವು ಬೇಕಂದರೆ ಸ್ಲ್ಯಾಂಟಿಂಗ್ ಲೈನ್ಸ್ ಹಾಕ್ಕೋಬೋದು ಸ್ಟ್ಯಾಂಡಿಂಗ್ ಲೈನ್ಸ್ ಹಾಕ್ಕೋಬೋದು. ಆದರೆ ಲೈನ್ಸ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಈ ಥರ ಶೇಡ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಅಂಡರ್ ಟರ್ನು. ಸೊ ಈ ಥರ ಕೆರಡ ಬಂದು ಈ ಥರ ಮೇಲೆ ತೊಗೋಬೇಕು ಯು ಥರ. ಆಮೇಲೆ ನಾವು ಎಲ್ಲೆಲ್ಲ ಕೆರಡ ಬಂದಿದ್ದೀವಿ ಅದನ್ನು ನಾವು ಇದು ತೊಗೋಬೇಕು ಫ್ರೆಂಡ್ಸ್ ಡಬಲ್ ಲೈನು. ಆಮೇಲೆ ಅದನ್ನು ಶೇಡ್ ತೊಗೊಂಡು ಥರ. ಸೊ ಇವಾಗ ನೆಕ್ಸ್ಟು ಈ ಫುಲ್ಲು ಲೈನನ್ನು ಕಂಟಿನ್ಯೂ ಮಾಡಿ ಆಮೇಲೆ ಇಲ್ಲಿ ಎರಡು ಲೈನನ್ನು ಬಿಟ್ಟು ಆಮೇಲೆ ನೆಕ್ಸ್ಟು 1-2-3 ಹತ್ರ ಬರ್ಕೊಳ್ಳಿ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ಕಾಂಪೌಂಡ್ ಕರ್ವನ್ನು ಮಾಡ್ಬೋದು. ಸೊ ಕಾಂಪೌಂಡ್ ಕರ್ವ್ ಹೇಗಂತ ನಾನು ಹೇಳ್ಕೊಡ್ತೀನಿ. ಇವಾಗ ಎರಡೇ ಹಿಂದೆ ಇದ್ದ
ಸ್ಟಾರ್ಟ್ ಮಾಡಿ ಕೆಳಗಡೆ ಫುಲ್ಲು ಕೆಳಗಡೆ ಇತ್ರ ಬಂದು ಆಮೇಲೆ ಮತ್ತೆ ಮೇಲೆ ಇತ್ರ ತಗೋಬೇಕು. ಸೊ ಹೇಗೆ ಮತ್ತೆ ನಾನು ಬರೀ ಇಂದ ಕೆಳಗಡೆ ಮೇಲ್ಕೋಗಿ ಮೇಲಿಂದ ಇತ್ರ ಕೆಳಗಡೆ ಬಂದು ಕೆಳಗಡೆಯಿಂದ ಮತ್ತೆ ಮೇಲಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಈ ಥರ. ಸೊ ಇವಾಗ ಇದು ಡಬಲ್ ಲೈನಲ್ಲಿ ತಗೋಬೇಕು ಅಂದರೆ ನಾವು ಇಲ್ಲಿಂದ ಮೇಲಕ್ಕೆ ಹೋಗಿದ್ದೀವಿ, ಇಲ್ಲಿ ಸ್ಲ್ಯಾಂಡ್ ಬಂದಿದ್ದೀವಿ, ಮತ್ತು ಇಲ್ಲಿ ಕೆಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ನನ್ನ ಸ್ಲೋಪ್ ಅದನ್ನೇ ಆ ಲೈನ್ಸ್ನೇ ಟ್ರೇಸ್ ಮಾಡಿ ಮತ್ತೆ ಇದನ್ನು ಇದ್ರ ಮಾಡಿ ಈ ಥರ. ಸೊ ಬರೀ ಮಿಡಲ್ ಲೈನ್ ಇರುತ್ತಲ್ಲ ಅದಕ್ಕೆ ಮಾತ್ರ ನೀವು ಡಬಲ್ ಲೈನೇ ತೊಗೋಬೇಕು ಫ್ರೆಂಡ್ಸ್. ಸೊ ಇದರಲ್ಲೂ ತೋರಿಸ್ತೀನಿ ನೋಡಿ, ಈ ಥರ ಹೋಗಿ ಮಿಡಲ್ ಲೈನಲ್ಲಿ ಈ ಥರ ಡಬಲ್ ಲೈನ್ ತೊಗೋಬೇಕು. ಸೊ ಇದನ್ನು ಫಸ್ಟು ನಾವು ಶೇಡ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಬೇಸಿಕ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಲೆಟರ್ಸ್ ಹೋಗೋಣ ಫ್ರೆಂಡ್ಸ್. ಸೊ ನಾನು ಲೆಟರ್ಸನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತೋರಿಸ್ತೀನಿ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ ನಾವು ಇದು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದ್ದಕ್ಕೆ ನಾನು ಸ್ವಲ್ಪ ಇದನ್ನು ಪಾರ್ಟ್ ವೈಸ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ. ಸೊ ಫ್ರೆಂಡ್ಸ್ ಇದು ಈ ಬೇಸಿಕ್ಸ್ ಎಲ್ಲ ನಿಮಗೆ ನೋಡಿ ಫ್ರೆಂಡ್ಸ್, ಬೇಸಿಕ್ಸ್ ಎಲ್ಲ ಒಂದ್ಸಲ ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈ ಬೇಸಿಕ್ಸ್ ಎಲ್ಲ ಒಂದ್ಸಲ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದ್ಸಲ ಆಯಿತು ಹಂಗೆ ಬಿಡಬೇಕು ಫ್ರೆಂಡ್ಸ್. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಬೇಸಿಕ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಲೆಟರ್ಸ್ ಎಲ್ಲ ಕಲಿಬೇಕಾದ್ರೆ ಈಸಿಯಾಗಿ ನಿಮ್ಮ ಹ್ಯಾಂಡು ಅಲ್ಲಿ ಮೂವ್ ಆಗ್ಬೋದು ಫ್ರೆಂಡ್ಸ್. ಶೇಡಿಂಗ್ ಆಗಲಿ ಯಾವ್ದಾಗಲಿ ಈಸಿಯಾಗಿ ಮೂವ್ ಆಗ್ಬೋದು. ಸೊ ಫ್ರೆಂಡ್ಸ್ ನೀವು ಇವತ್ತು ಬೇಸಿಕ್ ಹೇಗೆ ಮಾಡೋದು ಅಂತ ಕಲ್ತಿರ್ತೀರಾ. ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕಾಗುತ್ತೆ, ಇದು ಈ ಬೇಸಿಕ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಹ್ಯಾಂಡ್ ರೈಟಿಂಗು ನೀಟ್ ಆಗುತ್ತೆ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಸೊ ಬಾಯ್ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್ ವೀಡಿಯೋ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಇದೇ ಥರ ಹಾಕುವ ವೀಡಿಯೋಸ್ ನಿಮಗೆ ಫುಲ್ ಇಮಿಡಿಯೇಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಬಾಯ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ.